ಇದು ನನ್ನ ಡೈಲಿಯ ಕೆಲಸ ಆಗಿರುತ್ತೆ. ಅಡಿಕೆ ಕಲೆಕ್ಟ್ ಮಾಡೋದು ಎಲ್ಲ ಬುಡಕ್ಕೆ ಹೋಗಿ ಕಲೆಕ್ಟ್ ಮಾಡ್ತೀನಿ. 1.5 ಗಂಟೆ ಆಗುತ್ತೆ ಎಲ್ಲ ಬುಡಕ್ಕೆ ಹೋಗಿ ಕಲೆಕ್ಟ್ ಮಾಡೋದು. ಆರಂಭದಲ್ಲಿ ನಾವು ಅಡಿಕೆಯನ್ನು ಈಗಲೇ ಕಲೆಕ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಎಲ್ಲ ಅಡಿಕೆ ಮರದಲ್ಲಿ ಹಣ್ಣಾಗಿರೋದಿಲ್ಲ. ಎಲ್ಲ ಗಿಡದಲ್ಲಿ ಅಡಿಕೆ ಹಣ್ಣಾದಾಗ ನಾವು ಕೊಯ್ಲು ಮೂಲಕ ಕೊಯ್ಯುತ್ತೇವೆ. ಆನಂತರ ಈ ರೀತಿ ಡೈಲಿ ಕಲೆಕ್ಟ್ ಮಾಡುವ ಅಗತ್ಯ ಬರುವುದಿಲ್ಲ. ಇದು ನಮ್ಮ ಡೈಲಿ ರುಟೀನ್ ಆಗಿರುತ್ತೆ. ಗೋಣಿಚೀಲದಿಂದ ತಂದ ಅಡಿಕೆಯನ್ನು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ತೇನೆ, ಹಣ್ಣು ಸಪ್ರೇಟ್ ಮತ್ತು ಕಾಯನ್ನು ಸಪ್ರೇಟ್ ಮಾಡ್ತೇನೆ. ಈ ರೀತಿಯಾಗಿ ಕಾಯಿ ಮತ್ತು ಹಣ್ಣನ್ನು ಯಾಕೆ ಸಪ್ರೇಟ್ ಮಾಡ್ತೇನೆ ಅಂದರೆ, ಕಾಯಿಗೆ ಕಡಿಮೆ ಬೆಲೆ ಇರುತ್ತೆ, ಹಣ್ಣಾಗಿರುವ ಅಡಿಕೆಗೆ ಜಾಸ್ತಿ ಬೆಲೆ ಇರುತ್ತೆ. ನಂತರ ಕಾಯಿ ಮತ್ತು ಹಣ್ಣನ್ನು ಸಪ್ರೇಟಾಗಿ ಒಣಗಿಸ್ತೇವೆ. ಒಣಗಿಸಿದ ನಂತರ ಸುಲಿದು ಕಾಯಿ ಮತ್ತು ಹಣ್ಣನ್ನು ಸಪ್ರೇಟಾಗಿ ಮಾರಾಟ ಮಾಡ್ತೇವೆ.